ಶ್ರೀಧಾಮ ಮಾಣಿಲ ಪ್ರತಿಷ್ಠಾ ವರ್ಧಂತ್ಯುತ್ಸವ ಪರಿವಾರ ದೇವರುಗಳ ಸನ್ನಿಧಿಯಲ್ಲಿ ವಿವಿಧ ಹೋಮ ಕಲಶಾಭಿಷೇಕ ಕಾರ್ಯಕ್ರಮ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಶ್ರೀಧಾಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಕ್ಷೇತ್ರದ ಪರಮ ಪೂಜ್ಯ ಯೋಗಿ ಕೌಸ್ತುಭ ಕರ್ಮಯೋಗಿ ಸತ್ಕರ್ಮ ತಪಸ್ವಿ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಪ್ರತಿಷ್ಠಾ ವರ್ಧಂತ್ಯುತ್ಸವ ಕಾರ್ಯಕ್ರಮವು 25 ಫೆಬ್ರವರಿ 2020 ಮತ್ತು 26 ಫೆಬ್ರವರಿ 2020 ಪುಣ್ಯಾಹವಚನ ದೀಪ ಪ್ರಜ್ವಲನ ಗಣಯಾಗ ಶ್ರೀ ದುರ್ಗಾಹೋಮ ಶ್ರೀ ವಿಠೋಬ ಸನ್ನಿಧಾನ ಶ್ರೀ ನಾಗದೇವರ ಸನ್ನಿಧಾನದಲ್ಲಿ ನವಕು ಹೋಮ ಕಲಶಾಭಿಷೇಕ ಚಂಡಿಕಾಯಾಗ ದುರ್ಗಾ ನಮಸ್ಕಾರ ಪೂಜೆ ನಾಗತನು ಪೂಜೆ ಆಶ್ಲೇಷ ಬಲಿ ಯಕ್ಷಗಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳಲಿದೆ. ಕ್ಷೇತ್ರದ ಶ್ರೀಗಳು ಆಶೀರ್ವಚನ ನೀಡುತ್ತಾ ದೇಶ ಕಾಲ ಕ್ಷೇಮ ಸುಭಿಕ್ಷೆಗಾಗಿ ಶ್ರೀ ಕ್ಷೇತ್ರದಲ್ಲಿ ಪ್ರಾರ್ಥಿಸುವುದರೊಂದಿಗೆ ವಿವಿಧ ಸತ್ಕರ್ಮಗಳನ್ನು ನಡೆಸುತ್ತಾ ಬಂದಿರುತ್ತೇವೆ ಎಂದರು. ಕಟೀಲಿನ ಅಸ್ರಣ್ಣರ ವೈದಿಕರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದ ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ಕೃಷ್ಣ ಹರಿ ಮುಕುಂದ ಮುರಾರಿ ರಾಮಕೃಷ್ಣ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ಪಾಂಡುರಂಗ 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 ಹರಿ ದೀನನಾಥ ಹರಿ ದೀನ ಬಂಧು 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 ಹರಿ ಅಚ್ಯುತ ಕೇಶವ ಮಧುಸೂದನ ಹರಿ ಅಚ್ಯುತ ಕೇಶವ ಮಧುಸೂದನ ಹರಿ ಅಚ್ಯುತ ಕೇಶವ ಮಧುಸೂದನ ಹರಿ ಅಚ್ಯುತ ಕೇಶವ ಮಧುಸೂದನ ಹರಿ ರಾಮಕೃಷ್ಣ ಹರಿ ಮುಕುಂದ ಮುರಾರಿ ರಾಮಕೃಷ್ಣ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ಪಾಂಡುರಂಗ 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 ಹರಿ ಗೀತಬೋಧ ಹರಿ ಪುರಾಣ ಪುರುಷ 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 ಹರಿ ದಶ ಅವತಾರಿ ವಾಸುದೇವ ಹರಿ ದಶ ಅವತಾರಿ ವಾಸುದೇವ ಹರಿ ದಶ ಅವತಾರಿ ವಾಸುದೇವ ಹರಿ ದಶ ಅವತಾರಿ ವಾಸುದೇವ ಹರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ಪಾಂಡುರಂಗ 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 ಹರಿ ಅನಂತ ಮಹಿಮ ಹರಿ ಅನಂತ ನಾಮ 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 ಹರಿ ದಯಾ ಸಾಗರ ವಿಷ್ಣು ಮೂರ್ತಿ 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 ಹರಿ ರಾಮ ಕೃಷ್ಣ ಹರಿ ಮುಕುಂದ Thank you.
ವೇದವರ್ಣ ವರ್ಣಾಂತರ ದೇವಾದಿ ಭಗವಾನ್ ವಚ್ಚರೇ ರಾಮಕೃಷ್ಣಾಂತ್ರಣಮಸ್ತಾಂತ್ರಣ್ಯಂ Ooh.
ಅವರಿಗೆ ಪರವಾಡ. ಓಂ ಶಿವಾಯ ಸ್ವಾಹ. ಓಂ ನಮೋ ದೇವಿ ಮಹಾದೇವಿ ಸ್ವಾಹ. ಓಂ ಪ್ರತಿ ಸಾಯಿ ರಾಮ ಸ್ವಾಹ.
Thank you.
Thank you.
Thank you.
Thank you.
Thank you.
ಜೀವಂ ದಶರಥಾಂ ಶತಂ ಸರ್ವೇ ಸಂಕಟರಾಮಯ ಸರ್ವೇ ಭದ್ರಾಣಿ ಪಶ್ಚನ್ ಚತುರ್ಥಮಾತ್ಮಯ ಧರ್ಮಸ್ಯ ವಿಜಯ ಭೂಯ ಧರ್ಮಸ್ಯಾಭವ ಬುದ್ಧಾನಾಂ ಪ್ರಾಣಭೂತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ ಮಂಗಳೈರಾಜನಂ ನೋರ್ಪಯಾಮಿ ಛತ್ರಂ ನೋರ್ಪಯಾಮಿ ಚಾಮರಂ ನೋರ್ಪಯಾಮಿ ಚಜರಂ ನೋರ್ಪಯಾಮಿ ನಿತ್ಯಂ ನೋರ್ಪಯಾಮಿ ಗಿರಂ ನೋರ್ಪಯಾಮಿ ಸಮಸ್ತರಾಜಕುಮಾರಭೂತಾಂ ನೋರ್ಪಯಾಮಿ ಪ್ರಸನ್ನಾಖ್ಯಂ ದೀಕ್ಷಾಂಗಿತವಂದ್ರೇಂದ್ರಯಂ ಗುರು ಪುರೋಹಿತಃ ವಿದ್ವಾಪತ್ರಾಖ್ಯಮಂತ್ರೇಣ ಸದ್ಯಾದ್ಯೈ ಸಮಂತ್ರಕಂ. Thank you.
Thank you.
ಒಂದು ಪ್ರಸಾದ ಇರ್ತಾನೆ. ಪಲ್ಲ ಪೂಜೆ ಉಂಟ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಪ್ರತಿಷ್ಠಾವರ್ಧಂತೋತ್ಸವವು 25 ಮತ್ತು 26 ಎರಡು ದಿವಸಗಳ ಕಾಲ ನಡೆಯತಕ್ಕಂಥ ಮಹೋತ್ಸವ. ಶ್ರೀಧಾಮ ಎಲ್ಲರ ಆತ್ಮಧಾಮವಾಗಿ ಬೆಳಗಬೇಕು. ದೇಶ ಮತ್ತು ಸಮಾಜದಲ್ಲಿ ಬರತಕ್ಕಂಥ ಎಲ್ಲ ಸಂಕಷ್ಟಕ್ಕೆ ನಿರಂತರವಾಗಿ ಮಾಣಿಲದಲ್ಲಿ ಯಜ್ಞ ಯಾಗ ಹವನಾದಿಗಳು ಸಂದರ್ಭ ಸನ್ನಿವೇಶಕ್ಕನುಗುಣವಾಗಿ ಸಾರ್ವಜನಿಕವಾಗಿ ಯಜ್ಞ ಯಾಗಾದಿಗಳು ಹರಿನಾಮ ಸಂಕೀರ್ತನೆಗಳು ಬೇಕಾದಂಥ ಸತ್ಕರ್ಮಗಳು ನಿರಂತರವಾಗಿ ನಡೀತಾ ಇದೆ. ಈ ಸಲದ ಪ್ರತಿಷ್ಠಾವರ್ಧಂತೋತ್ಸವವು ದೇಶ ರಾಷ್ಟ್ರ ಸಮಾಜದಲ್ಲಿ ಬರತಕ್ಕಂಥ ವಿಕೃತ ಮನೋಭಾವಗಳು ಪ್ರಾಕೃತಿಕವಾದಂಥ ವೈಪರೀತ್ಯಗಳು ಸಂಘರ್ಷ ಮತ್ತು ಆಕ್ರೋಶದ ಮನೋಭಾವಗಳ ಆ ಒಂದು ಮಾನವೀಯ ಮೌಲ್ಯವನ್ನು ಋಣಾತ್ಮಕವಾಗಿ ದೂರೀಕರಿಸಿ ಧನಾತ್ಮಕವಾಗಿ ಪ್ರತಿಕ್ರಿಯಿಸಬೇಕನ್ನುವಂಥ ಸದುದ್ದೇಶದಿಂದ ಎಲ್ಲ ಭಕ್ತ ಸಮುದಾಯಕ್ಕೆ ಕೊಡತಕ್ಕಂಥ ಸಂದೇಶ, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿನಿಂದ ಸಾವಿನ ತನಕ ಭಗವಂತ ಬೇಕಾದಷ್ಟು ಎಲ್ಲ ಅವಕಾಶಗಳನ್ನು ಕೊಟ್ಟಿರ್ತಾನೆ. ಈ ಭಗವಂತನ ಈ ಸಾಮ್ರಾಜ್ಯದಲ್ಲಿ ಇದೆಲ್ಲವೂ ಭಗವಂತನ ಸಾಮ್ರಾಜ್ಯ. ಸೃಷ್ಟಿಯ ನಿಯಮಕನಾದ ಈ ಒಂದು ಸನ್ನಿವೇಶಕ್ಕನುಗುಣವಾಗಿ ನಮ್ಮ ಜೀವನವನ್ನು ಸದುಪಯೋಗ ಮಾಡಿಕೊಳ್ಬೇಕು ಮತ್ತು ಸಾರ್ಥಕತೆ ಬದುಕಿನಡೆಗೆ ಕಂಡುಕೊಳ್ಬೇಕು ಅನ್ನುವಂಥ ನೆಲೆಯಲ್ಲಿ ನಮ್ಮ ಪೂರ್ವಜರು ಋಷಿಮುನಿಗಳು ಮತ್ತು ಪೂರ್ವಜರು ಈ ದೇಶದಲ್ಲಿ ಬಹಳಷ್ಟು ಸತ್ಕರ್ಮಗಳನ್ನು ಮಾಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯ ತನ್ನ ಶ್ರೇಯಭಿವೃದ್ಧಿಯ ನೆಲೆಯಲ್ಲಿ ಮಾಡತಕ್ಕಂಥ ಸಂದರ್ಭದಲ್ಲಿ ಪುಣ್ಯಭಾಜನವಾದಂಥ ಸಂಪತ್ತನ್ನು ಸಂಪಾದನೆ ಮಾಡಿ ಅದರ ಜೊತೆ ನಾವು ಲೌಕಿಕವಾದಂಥ ಈ ಬದುಕಿನಲ್ಲಿ ಸಂಪಾದನೆ ಮಾಡಿದಂಥ ಎಲ್ಲ ಸಂಪತ್ತನ್ನು ಒಳ್ಳೆ ರೀತಿಯಲ್ಲಿ ಸದ್ವಿನಿಯೋಗ ಮಾಡಿಕೊಂಡು ಪುಣ್ಯ ಸಂಚಯವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಸದುದ್ದೇಶದಿಂದ ಮಾಡತಕ್ಕಂಥ ಈ ಸತ್ಕರ್ಮದಿಂದ ಈ ದೇಶದ ಪ್ರಬುದ್ಧತೆಯನ್ನು ಉಳಿಸಿ ಬೆಳೆಸತಕ್ಕಂಥ ಮನೋಬಲವನ್ನು ಬೆಳಗಿಸ್ತಕ್ಕಂಥ ಕ್ಷೇತ್ರ. ಪ್ರತಿಯೊಬ್ಬ ಸಂತರು ಮತ್ತು ಸನ್ಯಾಸಿಗಳಿಗೆ ಈ ದೇಶದ ಜವಾಬ್ದಾರಿಯುತವಾದಂಥ ಮಾನವೀಯ ಮೌಲ್ಯವನ್ನು ಮಠ ಮಂದಿರ ಶ್ರದ್ಧಾ ಕೇಂದ್ರದಲ್ಲಿ ಭಜನಾ ಮಂದಿರಗಳಲ್ಲಿ ಎಲ್ಲ ಪ್ರಾರ್ಥನಾ ಮಂದಿರಗಳಲ್ಲಿ ದೇಶ ಮತ್ತು ರಾಷ್ಟ್ರದ ಪ್ರತಿಯೊಬ್ಬ ಜೀವರಾಶಿಗೂ ಪ್ರಾರ್ಥಿಸುವಂಥದ್ದು ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮದ ತತ್ವ. ಸರ್ವೇ ಜನ ಸುಖಿನೋ ಬಂತು, ಲೋಕಾ ಸಮಸ್ತ ಸುಖಿನೋ ಬಂತು. ಎಲ್ಲರೂ ಒಳ್ಳೆಯದಾಗಿ ಬಾಳಬೇಕು, ರಾಷ್ಟ್ರ ಒಳ್ಳೆಯದಾಗಬೇಕು, ದೇಶ ಒಳ್ಳೆಯದಾಗಬೇಕು, ಸಮಾಜ ಒಳ್ಳೆಯದಾಗಬೇಕು, ವಿಶ್ವ ಶಾಂತಿಯಲ್ಲಿರಬೇಕು ಅನ್ನೋದೇ ಹಿಂದೂ ಸಮಾಜದ ದೊಡ್ಡ ಔದಾರ್ಯದ ಮತ್ತು ಹೃದಯ ವಿಶಾಲತೆಯ ಮನೋಭಾವ. ಅಂಥ ಮನೋಭಾವವನ್ನು ಬೆಸೆಯತಕ್ಕಂಥ ಈ ಸಮಾಜದಲ್ಲಿ ಈಗ ನಡತಕ್ಕಂಥ ವಿಕೃತವಾದಂಥ ಮನೋಭಾವಗಳು ರಾಜಕೀಯವಾದಂಥ ದುರ್ಬಳಕೆಯಲ್ಲಿ ಮತ ಮತ್ತು ಮತೀಯವಾದಗಳನ್ನು ಸೃಷ್ಟಿಸತಕ್ಕಂಥ ಪ್ರಮೇಯ ಎತ್ತಿ ಬರುವ ಈ ಕಾಲದಲ್ಲಿ ದೇಶದ ಬೆಳವಣಿಗೆಗೆ ಯಾವುದೇ ಒಂದು ಸರ್ಕಾರ ಆಗಲಿ ಸಮಾಜ ಆಗಲಿ ತನ್ನ ಸಮಾಜಕ್ಕೋಸ್ಕರ ಏನೆಲ್ಲ ಮಾಡ್ತದೆ ಅದರನ್ನು ಒಳ್ಳೆಯದನ್ನು ಸ್ವೀಕಾರ ಮಾಡಿ ಅದರಲ್ಲಿರತಕ್ಕಂಥ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆ ರೀತಿಯಲ್ಲಿ ಸಮಾಜವನ್ನು ಮುನ್ನಡೆಸಲಿಕ್ಕೆ ಬೇಕಾದಂಥ ಧೀಮಂತಿಕೆಯನ್ನು ಸಮಾಜಕ್ಕೆ ಅನುಗ್ರಹಿಸಬೇಕು, ಅನುಕರಿಸಬೇಕು. ಮುಂದಿನ ದಿವಸದಲ್ಲಿ ಇಂಥ ಸತ್ಕಾರ್ಯದ ಮೂಲಕ ಬದುಕನ್ನು ಭಾವನಾತ್ಮಕವಾಗಿ ಬೆಸೆಯಿಸಿ ಆ ಧೀಮಂತಿಕೆಯಲ್ಲಿ ಬೆಳಗಬೇಕು ಅನ್ನುವಂಥ ಸದುದ್ದೇಶದಿಂದ ಮಾಡಿದಂಥ ಈ ಎಲ್ಲ ಸತ್ಕರ್ಮವು ಲೋಕಕ್ಕೆ ಶುಭಿಕ್ಷೆಯಾಗಲಿ, ಸಮೃದ್ಧಿಯಾಗಲಿ. ನಾಳೆ ಬೆಳಗಾತ ತ್ರಿಕಾಲ ಪೂಜೆ ಆಗುತ್ತೆ, 3 ಹೊತ್ತು ಆ ಪೂಜೆಗಳು ನಡೀತಾ ಇರ್ತದೆ. ರಾತ್ರಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಕಲಾ ಸೇವೆ ನಡೀತದೆ. ವಿಶೇಷವಾದಂಥ ಸೇವೆ ಅದು. ಕಟೀಲಿನ ಆ ಮಾತಾಯಿ ಭಾಳಷ್ಟು ಇಷ್ಟಪಡತಕ್ಕಂಥ ಯಕ್ಷಗಾನ ಕಲಾ ಸೇವೆಯ ಮೂಲಕ ನೈಜ ಬದುಕಿನಲ್ಲಿ ನೈಜತೆಯನ್ನು, ಸೌಮ್ಯತೆಯನ್ನು, ಸೌಜನ್ಯವನ್ನು ಬೆಸೆದು ಮಾನವೀಯ ಮೌಲ್ಯದ ಜೊತೆಗೆ ಭಕ್ತಿ ಮಾರ್ಗದೊಂದಿಗೆ ಈ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳತಕ್ಕಂಥ ಧೀಮಂತಿಕೆಯನ್ನು ಅನುಗ್ರಹಿಸತಕ್ಕಂಥ ಶ್ರೀರಕ್ಷೆ ಎಲ್ಲರಲ್ಲಿ ಬರಬೇಕು ಅನ್ನೋದೇ ಒಳ್ಳೆಯ ಉದ್ದೇಶ. ಇವತ್ತಿನ ದಿವಸದಲ್ಲಿ ಭಾಳಷ್ಟು ಬ್ರಹ್ಮಕಲಶಗಳು, ನಾಗಮಂಡಲಗಳು, ಯಜ್ಞಯಾಗಾದಿಗಳು, ಹರಿನಾಮ ಸಂಕೀರ್ತನೆಗಳು ಭಾಳಷ್ಟು ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೆದರೂ ನಾವು ಮುಖ್ಯವಾಗಿ ಎಲ್ಲರೂ ಆ ವಿಶಾಲ ಹೃದಯದಲ್ಲಿ ಭಕ್ತಿಯ ಮಾರ್ಗದೊಂದಿಗೆ ಈ ದೇಶದ ಹೃದಯ ಶ್ರೀಮಂತಿಕೆಯನ್ನು ಬೆಸೆಯತಕ್ಕಂಥ ಮತ್ತು ಎಲ್ಲರನ್ನು ಪ್ರೀತಿಸತಕ್ಕಂಥ ಈ ದೇಶದ ನಮ್ಮ ಬದುಕಿನಲ್ಲಿ ಆ ನೈಜತೆಯನ್ನು ಉಳಿಸಿಕೊಂಡು ಸಾರ್ಥಕತೆಯನ್ನು ಕಂಡುಕೊಳ್ಳುವಲ್ಲಿ ಆ ಧೀಮಂತಿಕೆಯಲ್ಲಿ ಮುಂದುವರಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಆ ಮಾತಾ ಎಲ್ಲರಿಗೂ ಅನುಗ್ರಹಿಸಲಿ. ಶ್ರೋತೃಗಳನ್ನು ಸದಾ ಬೆಳಗಿಸಲಿ. ಮಾಡತಕ್ಕಂಥ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಬೇಕಾದಂಥ ಧೀಮಂತಿಕೆಯನ್ನು ಮಹಾದೇವಿ ಸದಾ ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. Thank you.
ಆ